ನಮಸ್ತೆ ಗೆಳೆಯರೆ. ಹೋರಾಟಗಾರನಿಗೆ ಅಡಚಣೆಗಳೇ ಹೂವಿನ ಹಾರಗಳು. ಅಡಚಣೆ ಇಲ್ಲದ ನಡಿಗೆಗೆ ಹೋರಾಟದ ಅವಶ್ಯಕತೆ ಇರುವುದಿಲ್ಲ. ಅಡಚಣೆಯನ್ನು ನಿವಾರಣೆ ಮಾಡುವುದೇ ಹೋರಾಟಗಾರನ ಗುರಿಯಾಗಿರುತ್ತೆ. ಅಡಚಣೆ ನಿಂತಂದು ಹೋರಾಟ ನಿಲ್ಲುತ್ತದೆ. ಈ ಹೋರಾಟ ಆರಂಭವಾದದ್ದು ಒಂದು ಆಶ್ಚರ್ಯವೇ ಎನ್ನಬಹುದು. ಇದು ಬಯಸಿ ಹೋರಾಡಿದ್ದಲ್ಲ. ಅಹೋರಾತ್ರ ಹುಟ್ಟು ಹೋರಾಟಗಾರನೂ ಆಗಿರಲಿಲ್ಲ. ಹೋರಾಡುವ ಸಂದರ್ಭಗಳಲ್ಲಿ ಅಡಚಣೆಗಳು ಕಂಡೇ ಇರಲಿಲ್ಲ. ಸಾಹಿತ್ಯ ಪ್ರಿಯನಾಗಿ ಸಾಹಿತ್ಯ ರಚಿಸಿಕೊಂಡು ಜೀವನ ನಡೆಸುತ್ತಿದ್ದ. ಆದರೆ 50 ವರ್ಷದ ನಂತರ ಏನಾಯಿತೋ ಏನೋ ಗೊತ್ತಿಲ್ಲ, ಒಬ್ಬನೇ ಮಾಡುತ್ತಿದ್ದ ವೃಕ್ಷರಕ್ಷ ಹಲವರ ಕೈಜೋಡಣೆಯಿಂದ ಹೆಚ್ಚಾಗುತ್ತಾ ಬಂತು. ಹುಟ್ಟಿನಿಂದ ದೇಶಭಕ್ತರ ವೀರಗಾಥೆಗಳನ್ನು ಓದಿಕೊಳ್ಳುತ್ತಾ ಸುತ್ತಮುತ್ತಲು ಬಂದವರಲ್ಲೆಲ್ಲ ದೇಶಭಕ್ತಿ ಜಾಗೃತಿ ಮಾಡುತ್ತಿದ್ದ ಅಹೋರಾತ್ರ. ಅದರಿಂದ ಏನೋ ಒಂದು ಪರಮಾನಂದ. ಆದರೆ ಇವನಿಗೆ ಅಚಾನಕ್ಕಾಗಿ ಈ ಜೂಜು ಮುಕ್ತ ಕರ್ನಾಟಕದ ಹೋರಾಟ ದೇವರು ಇವನಿಗೆ ಕೊಟ್ಟ ವೀಳ್ಯವಾಗಿತ್ತು, ರಣವೀಳ್ಯವಾಗಿತ್ತು. ಈ ಕತೆ ನಿಮಗೆ ಹೇಳಲೇಬೇಕಾಗಿದೆ. ಇಂದು ನಡೆದ ಕತೆ. ಅಂದಿನ ಪರಿಣಾಮದಿಂದಾಗಿ ಇಂದು ನಡೆದ ಕತೆ. 20ನೇ ತಾರೀಕು ನಾವು ಬೆಂಗಳೂರಿನ ಗಂಗಾಧರೇಶ್ವರ ದೇವಸ್ಥಾನದಿಂದ ಆರಂಭ ಮಾಡಿ ದಾರಿಯಲ್ಲಿ ಸಿಕ್ಕ ಸಿಕ್ಕ ವೃಕ್ಷ ರಕ್ಷಗಳನ್ನು ಮಾಡಿಕೊಳ್ಳುತ್ತಾ ವಸಂತ ವಲ್ಲಭರಾಯ ದೇವಸ್ಥಾನದೆಡೆಗೆ ಪ್ರಯಾಣ ಸಾಗಿಸಿದ್ದೆವು. ಮಧ್ಯದಲ್ಲಿ ಊಟಕ್ಕಾಗಿ ಮಗಳ ಮನೆಗೆ ಎಲ್ಲ ವೃಕ್ಷ ರಕ್ಷಕರು ಸೇರಲಾಯಿತು. ಮಗಳಿಗೆ ಮದುವೆ ಆಗಿತ್ತು. ಮಗಳು ಎಲ್ಲರನ್ನ ಆಹ್ವಾನಿಸಿದ್ಲು ಔತಣಕ್ಕಾಗಿ. ಎಲ್ಲರೂ ಅಲ್ಲಿ ಸೇರಿ ಊಟದ ನಂತರ ಕೂತಿದ್ವಿ. ಅಂದು ಅಹೋರಾತ್ರನ ಮೇಲೆ ಒಂದು ದೊಡ್ಡ ದಾಳಿಯಾಯಿತು. ವೃಕ್ಷ ರಕ್ಷಕರ ಮೇಲೆ, ಅಹೋರಾತ್ರನ ಆಲೋಚನೆಗಳ ಮೇಲೆ ದೊಡ್ಡ ದಾಳಿಯಾಯಿತು. ಕಿಚ ಸುದೀಪ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ನವೀನ್ ಗೌಡ ನೇತೃತ್ವದಲ್ಲಿ ಆ ದಾಳಿಯಾಗಿತ್ತು. ಅದೊಂದು ಮಾರಣಾಂತಿಕ ಹಲ್ಲೆಯಾಗಿತ್ತು. ನೀವೆಲ್ಲ ಫೇಸ್ಬುಕ್ ಲೈವಲ್ಲಿ ನೋಡಿದಿರಿ. ಮನೆಯಲ್ಲಿ ನಾವೆಲ್ಲ ಊಟ ಮಾಡಿ ಕೂತು ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡ್ತಾ ಇದ್ವಿ. ಅದಕ್ಕೆ ಪುರಾವೆಯಾಗಿ ನಮ್ಮ ಹತ್ರ ಅನೇಕರು ಮಾಡಿರೋ ವಿಡಿಯೋಗಳಿದೆ. ಅದಾದ ನಂತರ ಅಚಾನಕ್ಕಾಗಿ ಮನೆಯ ಒಳಗೆ ಸ್ನೇಹಿತರಂತೆ ನುಗ್ಗಿದ ನವೀನ್ ಗೌಡ ಮತ್ತು ಆತನ 20ಕ್ಕೂ ಹೆಚ್ಚು ಸಂಗಡಿಗರು ದೊಡ್ಡ ದಾಳಿ ಮಾಡಿದರು. ಮನೆ ಗಾಜುಗಳನ್ನೆಲ್ಲ ಒಡೆದು ಟ್ಯೂಬ್ಲೈಟ್ ರಾಡ್ಗಳಿಂದ ತಿವಿದರು. ಇದೊಂದು ಮಾರಣಾಂತಿಕ ಹಲ್ಲೆ. ಸಡನ್ನಾಗಿ ಬೆಂಗಳೂರು ಪೊಲೀಸು, ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸು ಬಂದರು. ಅವ್ರನ್ನೆಲ್ಲ ಹಿಡಿದುಕೊಂಡು ಹೋದರು. ಆದರೆ ಆ ಮಾರಣಾಂತಿಕ ಹಲ್ಲಿಗೆ FIR ಮಾಡ್ಕೋಬೇಕಾಗಿತ್ತು. ಯಾಕಂದರೆ ಮನೆಗೆ ನುಗ್ಗಿ, ಹೆಣ್ಣು ಮಕ್ಕಳಿರೋ ಮನೆಗೆ ನುಗ್ಗಿದಂತಹ ಒಂದು ದಾಳಿ ಅದು. ನಾವು ಹಲ್ಲೆಗೊಳಗಾಗಿ ದಿಕ್ಕು ತೋಚದಂತೆ ಇದ್ವಿ ಮನೆಯಲ್ಲಿ. ಆದರೆ ಕಾರ್ಯಾಚರಣೆಯಲ್ಲಿ ಹಲ್ಲೆ ಮಾಡಿದವ್ರನ್ನ ಅರೆಸ್ಟ್ ಮಾಡಿ ಅವರು ಕುಡಿದಿದ್ದಾರಾ ಇಲ್ವಾ ಎಲ್ಲ ಪರೀಕ್ಷೆಗಳು ನಡೀಬೇಕಾಗಿತ್ತು. ಯಾವ ಇನ್ಫಾರ್ಮೇಷನು ನಮಗೆ ಸಿಗಲಿಲ್ಲ. ಅವರ ಮೇಲೆ FIR ದಾಖಲಿಸಲು ಶತಪ್ರಯತ್ನಗಳು ನಡೆದವು. ಅದರ ಮಾರನೇ ದಿನವೂ ಮಗಳು ಮತ್ತು ಮಗಳ ಅತ್ತೆ ಮನೆಯ ಒಡತಿಯಾಗಿ
ಪೊಲೀಸ್ ಸ್ಟೇಷನ್ಗೆ ಹೋಗಿ ದಿನವೆಲ್ಲ ಕಾದರೂ FIR ಸಿಗದ ಕಾರಣ ಅಂದು ಸಂಜೆ ಅಹೋರಾತ್ರ FIR ಸಿಗುವವರೆಗೂ ಪೊಲೀಸ್ ಠಾಣೆಯಲ್ಲೇ ಇರುವ ಒಂದು ಆಲೋಚನೆ ಮಾಡಿ ಹೊರಟ. ಯಾಕೆ ಹೊರಟ? ಯಾಕಂದರೆ ಮಾರಣಾಂತಿಕ ದಾಳಿ ಮಾಡಿದವರನ್ನೆಲ್ಲ ಬಿಟ್ಟಿದ್ರು, ಮತ್ತೆ ಅವರು ಮನೆಯಲ್ಲಿ ದಾಳಿ ಮಾಡಿದ್ರೆ ರಕ್ಷಣೆಯ ಒಂದು ಊಹೆ ಕೂಡ ಇರಲಿಲ್ಲ ನಮಗೆ. ಯಾಕಂದರೆ ಆ ದಾಳಿಕೋರರು ಫೇಸ್ಬುಕ್ಕಲ್ಲಿ ಇಬ್ಬರು ಪೊಲೀಸ್ ಇದ್ದರೆ ಯಾವ ಲೆಕ್ಕ, ನಾವು 500 ಜನ ನುಗ್ಗುತ್ತೀವಿ ಅಂತ ಹೇಳಿದ್ದು, ಮತ್ತು ಪೊಲೀಸ್ ಕೂಡ ನಾವಿಬ್ಬರು ಇದ್ದರೆ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿದ ಮಾತುಗಳಿಂದ ಪೊಲೀಸ್ ಠಾಣೆಯೇ ಸೇಫ್ ಅನಿಸಿ ನಾವು ಪೊಲೀಸ್ ಠಾಣೆಯಲ್ಲೇ FIR ಸಿಗೋವರೆಗೂ ಉಳಿಯೋಣ ಅಂತ ಚೆನ್ನಮ್ಮನ ಕೆರೆಯ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಹೋದವು. ಆ ಲೈವಲ್ಲೂ ನೋಡಿ, ಕರೋನಾ ದೆಸೆಯಿಂದ ನೀವೆಲ್ಲ ಮಾಸ್ಕ್ ಧರಿಸಿ ದೂರ ಇರಿ ಅಂತ ಹೇಳಿದ್ದಾನೆ ಅಹೋರಾತ್ರ. ಅಷ್ಟು ನಾವು ಅಷ್ಟು ಓದದಿದ್ರೂ ಪರಿಜ್ಞಾನ ಇದೆ ನಮಗೆ. ಇಷ್ಟೆಲ್ಲ ಕತೆ ಆದರೂ ನಾವು ಅಹೋರಾತ್ರನ ಪ್ರೀತಿಯ ಸ್ನೇಹಿತರಾದ ನೀವೆಲ್ಲ ಬಂದು ಸೇರಿದರ ಪರಿಣಾಮ ಅವತ್ತು FIR ಸಿಕ್ತು. ಮಾರಣಾಂತಿಕ ದಾಳಿಯಾದರೂ 307 ಆ್ಯಡ್ ಮಾಡಿರಲಿಲ್ಲ. 307 ಅಂದರೆ ಅದು ಲಾಯರ್ ಭಾಷೆ, ಅದೊಂದು ಸಾಂವಿಧಾನಿಕ ಭಾಷೆ. ಅಷ್ಟು ಅರಿವಿಲ್ಲದೆ ಅವತ್ತು ಕೈಗೆ ಸಿಕ್ಕಿದ್ದ ಒಂದು FIRನ್ನು ಹಿಡಿದು ಮನೆಗೆ ಹೋದ್ವಿ. ಮತ್ತೆ ಗೋಚರ ಆಯಿತು ಅಲ್ಲಿ 307 ಇಲ್ಲ ಅಂತ. ಮಾರಣಾಂತಿಕ ದಾಳಿಗೆ 307 ಅವಶ್ಯಕತೆ ಇತ್ತು. ಓಕೆ, ಅದನ್ನು ಮತ್ತೆ ಮಾತಾಡೋಣ ಅಂತ ಹೇಳಿ ಮನೆ ಸೇರಿದ್ವಿ. ಅದಾದ ನಂತರ ನಮ್ಮ ವೃಕ್ಷರಕ್ಷಕರು ದಾವಣಗೆರೆಯಿಂದ ಮತ್ತು ಚಿಕ್ಕಮಗಳೂರಿನಿಂದನೂ ಬಂದಿದ್ದರು. ಯೂಶ್ವಲಿ ನಮ್ಮ ವೃಕ್ಷರಕ್ಷಕರು ಸಾಧಾರಣವಾಗಿ ತುಂಬ ಬಡವರಾಗಿರ್ತೀವಿ. ನಮ್ಮದೇ ಆದ ಹಣದಲ್ಲಿ ಯಾರ ಹಣವನ್ನು ಬಯಸದೆ, ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಆರ್ಗನೈಸೇಷನ್ ಆಗಿರುತ್ತೆ. ಅಹೋರಾತ್ರ ಮುಂಬೈಗೆ ಬಂದಿರೋದ್ರಿಂದ ಒಂದು ವೃಕ್ಷರಕ್ಷ ಮಾಡೋಣ ಅಂತ ಸೇರಿದ್ವಿ. ಅವರೆಲ್ಲರನ್ನ ಮತ್ತೆ ಕರೆಸಬೇಕಾಯಿತು. ಮಂಡೆ 107 ಇದೆ, ಬನ್ನಿ ಅಂತ ಹೇಳಿದರು. ಮಂಡೆ ಇಲ್ಲ ಅಂದಿದ್ದಕ್ಕೆ ಅವರು ಹೊರಟೋದ್ರು. ಟ್ಯೂಸ್ಡೇ ಇದೆ ಅಂತ ಹೇಳಿದ್ದಕ್ಕೆ ಮತ್ತೆ ರಾತ್ರೋರಾತ್ರಿ ಅವರಿಬ್ಬರು, ಚಿಕ್ಕಮಗಳೂರಿಂದ ಒಬ್ಬರು, ದಾವಣಗೆರೆಯಿಂದ ಒಬ್ಬರು ಬಂದು ಸೇರಿದರು. ನಮಗೆ ಪ್ರಾಪರ್ ಇನ್ಫಾರ್ಮೇಷನೇ ಇಲ್ಲ. ನಾವು ದಾಳಿಗೆ ಒಳಗಾದವರು, ನಮ್ಮ ಮೇಲೆ ಹಲ್ಲೆ ನಡೆದಿದೆ, ನಾವು ಹಲ್ಲೆ ಮಾಡಿಲ್ಲ, ಇದು ಇದರ ಅರಿವು ಪೊಲೀಸ್ ಸ್ಟೇಷನ್ನಲ್ಲಿ ಆರಕ್ಷಕರಿಗೂ ಇದೆ. ಆದರೂ 307 ಯಾವತ್ತೂ ಹಲ್ಲೆಗೆ ಒಳಗಾದವರು ಬರೆದುಕೊಡುವ ಹಾಗಿಲ್ಲ, ಅದೊಂದು ಬಾಂಡ್. ಹಲ್ಲೆ ಮಾಡಿದವರು ಮತ್ತೆ ಮಾಡುವುದಿಲ್ಲ ಅಂತ ಬರೆದುಕೊಡಬೇಕು. ಆದರೆ ನಮ್ಮನ್ನು ಆ ಬಾಂಡ್ಗೆ ಸಿಗ್ನೇಚರ್ ಹಾಕ್ಸೋದಕ್ಕೆ ಪ್ರಯತ್ನಪಟ್ಟರು. ಚೆನ್ನಮ್ಮನ ಬೋಧಿಸಿದರು ನಮಗೆ, ಹಿಂಗೆ ನೀವು ಸೈನ್ ಹಾಕಬೇಕು ಅಂತ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟಿನಲ್ಲಿ. ಗಮನವಿಟ್ಟು ಕೇಳಿ ಗೆಳೆಯರೆ, ಏನು ನಡೀತಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಹೀಗೆ ಅಲ್ಲಿ ವಾದ ವಿವಾದಗಳು ನಡೆದು ನಾವು ಆ ಕ್ಲಾಸನ್ನು ನೋಡಿ ಇದು ನಮಗೆ ಅನ್ವಯಿಸುವುದಿಲ್ಲ, ನಾವು ಇದಕ್ಕೆ ಸಿಗ್ನೇಚರ್ ಹಾಕುವುದಿಲ್ಲ ಎಂದಾಗ ನಮ್ಮನ್ನು ಕರೆದುಕೊಂಡು DCP IPS ಆಫೀಸರ್ ಇರುವಂತಹ ಠಾಣೆಗೆ ಕರೆದುಕೊಂಡೋದ್ರು. ಅಲ್ಲಿ ಹೋದಾಗ ಎಲ್ಲರನ್ನ ಬೇರೆ ಬೇರೆ ಊರಿನಿಂದ ಕರೆಸಿದ್ರು. ಅವರು ನಮ್ಮ ಅಹೋರಾತ್ರನನ್ನು ತನ್ನ ಚೇಂಬರ್ಗೆ ಕರೆಸ್ಕೊಂಡ್ರು. ಕರೆಸ್ಕೊಂಡು ಮಾತಾಡಿದ ರೀತಿ ತುಂಬ ಕಠಿಣವಾಗಿತ್ತು. ಏನು ನಿಮ್ಮ ವಿಚಾರ ಅಂತ ಕೇಳಿದ್ರು. ಸರ್, ಮಾರ್ಚ್ ತಿಂಗಳಲ್ಲಿ ಹಿಂದಿನ ವರ್ಷ ಕೊರೋನಾ ಬಂದ ದೆಸೆಯಿಂದ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಸ್ಪೀಚ್ ಹೇಳಿದ್ರು. ಅದರಲ್ಲಿ ಜನರಲ್ ಸ್ಟೋರು, ಮೆಡಿಕಲ್ ಸ್ಟೋರ್ ಬಿಟ್ಟು ಮಿಕ್ಕೆಲ್ಲವನ್ನೂ ಬಂದ್ ಮಾಡಬೇಕು ಅಂತ ಕೇಳಿಕೊಂಡಿದ್ರು. ಆದರೆ ಅದರ ನಂತರ ಜೂಜು ಆರಂಭವಾಯಿತು ಅಂತ ಹೇಳುವಷ್ಟರಲ್ಲಿ ಹಾಗೆ ಪ್ರಧಾನಮಂತ್ರಿಗಳು ಹೇಳೇ ಇಲ್ಲ ಅಂತ ಹೇಳಿದರು.
ಇಲ್ಲ ಹೇಳಿದ್ದಾರೆ ಅಂತ ಹೇಳಿದ್ರೆ ವಾದಕ್ಕೆ ಆಸ್ಪದ ಕೊಡಲಿಲ್ಲ. ಹಳೆಯದೆಲ್ಲ ಬಿಡ್ರಿ, ಅದನ್ನಾಕೆ ಹೇಳ್ತೀರಿ? ಒಂದು ವರ್ಷದ ಫೌಂಡೇಶನ್ ಬೇಕಾಗಿಲ್ಲ. ಏನಕ್ಕೆ ಅದು ಹೇಳ್ತಾ ಇರಿ? ಫೌಂಡೇಶನ್ ಬೇಕಾಗತ್ತೆ ಸರ್ ಅಂದರೆ ಒಂದು ವರ್ಷದ ಫೌಂಡೇಶನ್ ಯಾರಿಗೆ ಬೇಕು? ಇವಾಗ ಹಲ್ಲೆ ನಡೆದಿದ್ದಕ್ಕೆ ಯಾಕೆ ಹೇಳಿ ಅಂತ ಹೇಳಿದಾಗ, ಈ ವೃಕ್ಷರಕ್ಷದ ಕತೆ ಹೇಳಿದಾಗ, ನಿಮ್ಮ ಬಗ್ಗೆ ನಮಗೂ ಈ ದಾವೆಗಳು ಬಂದಿದೆ, ದೂರುಗಳು ಬಂದಿದೆ. ನೀವು ಅನ್ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದೀರಿ, ಅನ್ಸಿವಿಲೈಸ್ಡ್ ಆಗಿ ಮಾತಾಡಿದಿರಿ, ಸಿವೈಲ್ ಅವರು, ನೀವು ಯಾವುದೇ ಒಂದು ಈ ರೀತಿ ಭಾಷೆ ನಾನ್ ಸೆನ್ಸು ನ್ಯೂ ಸೆನ್ಸ್ ಮಾಡಿದಿರಿ. ಇಲ್ಲ ಸರ ಹೇಳಿದ ಮಾತು ಕೇಳೋದಕ್ಕಿಂತ ಮುಂಚೆ ಯಾಕೆ ಅಹೋರಾತ್ರ ಈ ರೀತಿ ದೇಶಭಕ್ತಿಯ ಜೂಜುಮುಕ್ತ ಆಂದೋಲನ ಮಾಡ್ತಾ ಇದ್ದಾನೆ ಕೇಳಿ ಅಂತ ಹೇಳಿ, ಅಹೋರಾತ್ರನ ಮೇಲೆ ನಡೆದಿರುವಂತಹ ಹೆಣ್ಣ ನಿಂದಕ ದಾಳಿಯ 360 ಹೆಚ್ಚು ಕೇಸುಗಳು ಮುಂಬೈಯಲ್ಲಿ ದೂರು ದಾಖಲಾಗಿದೆ, ಆದರೂ ಬಿಡಲಿಲ್ಲ ಅಂತ ಹೇಳೋಕ್ಕೆ ಆಸ್ಪದನೂ ಕೊಡಲಿಲ್ಲ. ನಾನ್ ಸೆನ್ಸ್ ನಿಮ್ಮದು. ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಧರಣಿ ಕೂತ್ಕೋತೀರಾ? ಇಲ್ಲ, ನೀವು ಎಫ್ ಐ ಆರ್ ಕೊಟ್ಟಿದ್ದರೆ ಅಹೋರಾತ್ರ ಯಾಕೆ ಕೊಟ್ಕೋತಿದ್ದ? ನೀವು ಸಮಯಕ್ಕೆ ಸರಿಯಾಗಿ ಎಫ್ ಐ ಆರ್ ಕೊಟ್ಟಿದ್ದರೆ ಅಹೋರಾತ್ರ ಯಾಕೆ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೋತಿದ್ದ? ನೀವು ಅನ್ಪಾರ್ಲಿಮೆಂಟ್ರಿ ಭಾಷೆ ಮತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ತುಂಬ ಕೀಳಾಗಿ ಮಾತಾಡಿದ್ದೀರಿ, ನಾನು ಓದಿದ್ದೀನಿ ಅಂತ ವಾದಿಸಿದ್ರು. ನೀವು ಓದಿದ್ದು ನೀವೇ ನಿರ್ಧಾರ ಮಾಡಿಬಿಟ್ರೆ ಜಡ್ಜ್ ಇರೋದೇತಕ್ಕೆ, ಕೋರ್ಟ್ ಇರೋದೇತಕ್ಕೆ ಅಂತ ಹೇಳಿದ್ರೆ, ನಾನು ನೋಡಿದ್ದೀನಿ ನೀವು ಮಾತಾಡಿದಿರಿ ಅಂತ ಹೇಳಿದ್ರೆ, ಮಾತಾಡಿದ ಮಾತ್ರಕ್ಕೆ ಒಬ್ಬ ಮನುಷ್ಯನ ಮನೆಗೆ, ಹೆಣ್ಣು ಮಕ್ಕಳಿರೋ ಮನೆಗೆ ಹಿಂಗೆ ದಾಳಿಕೋರರು ಕುಡಿದು ನುಗ್ಗಿ ಗ್ಲಾಸ್ ಹೊಡೆದು ಚುಚ್ಚಿ ಈ ಮಾರಣಾಂತಿಕ ದಾಳಿ ನಡೆಸ್ಬೋದೇ ಹೇಳಿ ನೀವು? ಅದೇ ಆದರೆ ನೀವು ಎಫ್ ಐ ಆರ್ ಕರೆಕ್ಟ್ ಸಮಯ ಕೊಟ್ಟಿದ್ರೆ ಅಹೋರಾತ್ರ ಏನಕ್ಕೆ ಅಲ್ಲಿ ಹೋಗಿ ಕೂತ್ಕೋತಿದ್ದ? ಆ 20 ಜನ ಒಳಗೆ ನುಗ್ಗುವಾಗ ಕೊರೋನಾ ವಿಚಾರ ನಿಮಗೆ ಜ್ಞಾಪಕ ಬರಲಿಲ್ವೇ? ಈ ಯಾವ ಮಾತುಗಳನ್ನು ತರ್ಕ ವಿಚಾರಕ್ಕೆ ಚರ್ಚೆಗೆ ಆಸ್ಪದವೇ ಕೊಡಲಿಲ್ಲ. ಯು ಆರ್ ರಾಂಗ್, ಯು ಆರ್ ನಾಟ್ ಗುಡ್, ಯು ಆರ್ ನೀನು ತಪ್ಪು ಮಾಡಿದೀಯಾ, ನೀನು ಅನ್ಪಾರ್ಲಿಮೆಂಟ್ರಿ, ನೀನು ನಾನ್ ಸೆನ್ಸು, ನೀನು ನ್ಯೂ ಸೆನ್ಸು, ಈ ರೀತಿ ಭಾಷೆ ಬಳಸಲಾಯಿತು. 50 ವರ್ಷ ದಾಟಿರೋ ಅಹೋರಾತ್ರನಿಗೆ ಏನು ತೊಂದರೆ ಇಲ್ಲ. ಆದರೆ ಇಲ್ಲಿ ಇವನಿಗೆ ದುಃಖ ಆಗಿದ್ದು ಏನಂದರೆ, ಅಷ್ಟು ದೂರ ದೂರದಿಂದ ಇವರು ಒಂದು ಕರೆಯುವಿಕೆಗೆ ಕರೆಸಲಾಗಿತ್ತು, ಮತ್ತು 1ನೇ ತಾರೀಕು ಬರಬೇಕು ಅಂತ ಒಂದು ಮನವಿ ತೋರಿಸಿದ್ರು, ಒಂದು ನೋಟಿಸ್ ತೋರಿಸಿದ್ರು. ಆ್ಯಕ್ಚುಲಿ ನಿನ್ನ ಇವಾಗ ಕೊರೋನಾ ಮ್ಯಾಟ್ರಲ್ಲಾಗಲಿ ಬೇರೆ ಯಾವುದಾದ್ರೂ ಮ್ಯಾಟ್ರಲ್ಲಾಗಲಿ, ನನ್ನ ಪೊಲೀಸ್ ಸ್ಟೇಷನಲ್ಲಿ, ಇದು ನಮ್ಮೆಲ್ಲರ ಪೊಲೀಸ್ ಸ್ಟೇಷನ್, ನನ್ನ ಪೊಲೀಸ್ ಸ್ಟೇಷನಲ್ಲಿ ನೀವು ಮಾಡಿದ ಆ ವಿಚಾರ ತಪ್ಪು, ಅದರ ವಿರುದ್ಧ ಎಫ್ ಐ ಆರ್ ಮಾಡ್ಬೋದು ಈ ರೀತಿ ಮಾತಾಡಿದ್ರೆ ಅಂತ ಹೇಳಿದ್ದು ತುಂಬ ಘಾಸಿಯಾಯಿತು. ಆಯಿತು, ನಾನು ಸರೆಂಡರ್ ಆಗಿದ್ದೀನಿ, ಈಗಲೇ ಅರೆಸ್ಟ್ ಮಾಡಿ ಅಂತ ಹೇಳಿದ ಅಹೋರಾತ್ರ. ಏ, ಅರೆಸ್ಟ್ ಮಾಡೋದಾದರೆ ಇಲ್ಲಿಗೆ ಯಾಕೆ ಕರೆಸ್ಬೇಕಾಗಿತ್ತು? ಆದರೆ ಎಫ್ ಐ ಆರ್ ಹಾಕೋ ಇವ್ರ ಮೇಲೆ ಅಂತ ಹೇಳಿ ಆಚೆಗೆ ಕಳಿಸಿದ್ದು ಇನ್ನೂ ತಲೆಯಲ್ಲಿ ಗಂಟಾನಾದದಂತೆ ಮೊಳಗುತ್ತಾ ಇದೆ. ಈ ರೀತಿ ಹಲ್ಲೆಗೊಳಗಾದ ವ್ಯಕ್ತಿಯ ಮೇಲೆ ನಡವಳಿಕೆ ಆಯಿತು. ಯಾಕೆ ಹಲ್ಲೆ ಮಾಡಿದವರು ಐಶ್ವರ್ಯವಂತರು ಅಂತನ? ಹಲ್ಲೆಗೊಳಗಾದವರು, ಹಲ್ಲೆ ಮಾಡಿದವರು ತುಂಬ ಹೆಸರು ಖ್ಯಾತಿ ಇರೋವಂಥವ್ರು ಅಂತನ? ಇದು ಏನಿದು? ಇದು ಬೆಳಗ್ಗೆಯಿಂದ ತಲೆಯಲ್ಲಿ ಚಿಟ್ಟು ಹಿಡಿತಾ ಇದೆ. ಅಹೋರಾತ್ರ ಅತಿ ಹೆಚ್ಚು ಸ್ನೇಹಿತರನ್ನು ಹೊಂದಿರುವ ವ್ಯಕ್ತಿಯಾದರೂ ಇವನ ಮೇಲೆ ಈ ರೀತಿ ದಬ್ಬಾಳಿಕೆ ಆದರೆ ಇನ್ನು ಕಾಮನ್ ಮ್ಯಾನ್ ಗತಿ ಏನು? ಕಾಮನ್ ಮ್ಯಾನ್ ಹೇಗೆ ಅನುಭವಿಸ್ತಾ ಇದ್ದಾನೆ ಅನ್ನೋ ಅನೇಕ ಪ್ರಶ್ನೆಗಳು ಮೂಡಿ ಇಂದು ಈ ಲೈವ್ಗೆ ಬರಬೇಕಾಗಿ ಬಂತು. ಮತ್ತೆ 1ನೇ ತಾರೀಕು ಬನ್ನಿ ಅಂತ ಹೇಳಿ, ಪಾರ್ಟಿ 1 ಪಾರ್ಟಿ 2 ಅಂತ ಯಾವುದೋ ಫೀಲ್ಡಲ್ಲಿ ರೌಡಿಗಳು ಕಿತ್ತಾಡಿದ್ರೆ ಇಬ್ಬರ ನಡುವೆ ಮುಚ್ಚಳಿಕೆ ಒಂದು ಬಾಂಡ್ ಬರೆಸ್ಕೊಳ್ಳಲ್ವಾ? ಹಂಗೆ ನಮ್ಮನ್ನು ಹಲ್ಲೆಗೊಳಗಾದವ್ರನ್ನ ಹಲ್ಲೆ ಮಾಡಿದ್ದವರ ಜೊತೆ ಲಿಸ್ಟ್ ಮಾಡಿ ಇದಕ್ಕೆ ಸಿಗ್ನೇಚರ್, ನೀವು 10 ಲಕ್ಷದ ಬಾಂಡ್ಗೆ ನೀವು ನಾಡಿದ್ದು 1ನೇ ತಾರೀಕು ಹಾಕಬೇಕು ಅಂತ ಹೇಳಿದಾಗ ನಮ್ಮ ಹುಡುಗರೆಲ್ಲ ಮನಸ ವಚಸ ತನುಸ ನಾವು ತಿರಸ್ಕರಿಸಿದೆವು. ನಾವು ತಪ್ಪಿತಸ್ಥರೇ ಅಲ್ಲ, ತಪ್ಪು ಮಾಡುವವರು ಅಲ್ಲ, ವೃಕ್ಷರಕ್ಷಕರು ನಾವು, ಸ್ತ್ರೀ ರಕ್ಷಕರು, ಗರ್ಭರಕ್ಷಕರು. ನಾವು ಮಾಡುತ್ತಿರುವ ಎಲ್ಲ ಕೆಲಸಗಳು ನಿಮಗೆಲ್ಲ ಗೊತ್ತು ಗೆಳೆಯರೆ. ಓಕೆ, ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದೆ ಅಂತ ಪ್ರಶ್ನೆ ನಿಮಗೆ ಬರ್ತಾ ಇದೆಯಾ? ಯಾರು ನಮ್ಮ ದೇಶದ ನಾಯಕರು? ಗಣರಾಜ್ಯ ನಮ್ಮದು. ಗಣ ಅಂದರೆ ಜನಗಣ ನಮ್ಮದು, ಜನ ಅಂದರೆ ನೀವು. ಈ ದೇಶಕ್ಕೆ ಅತಿದೊಡ್ಡ ವ್ಯಕ್ತಿ
ಪ್ರಧಾನಿ ಇರ್ಬೋದು, ಅವರಿಗಿಂತ ದೊಡ್ಡ ವ್ಯಕ್ತಿ ರಾಷ್ಟ್ರಪತಿ ಇರ್ಬೋದು, ರಾಷ್ಟ್ರಪತಿಗಿಂತ ದೊಡ್ಡ ವ್ಯಕ್ತಿ ಒಬ್ಬನಿದ್ದಾನೆ, ಅವನೇ ಪ್ರಜೆ. ಯಾಕಂದರೆ ಇವತ್ತು ಯಾವ ಜೂಜಿನ ವಿರುದ್ಧ ಅಹೋರಾತ್ರ ಹೋರಾಡ್ತಾ ಇದ್ದಾನೆ, ಆ ಜೂಜು ನ ವಿರುದ್ಧ ಅಹೋರಾತ್ರ ಏನಾದರೂ ಹೋರಾಡಿದರೆ ಅದು ಪ್ರಜೆಗಳಿಗೋಸ್ಕರ ಮಾತ್ರ. ಆ ಹೋರಾಟದಲ್ಲಿ ಆಗುವ ಕಷ್ಟ ನಷ್ಟಗಳು, ದುಃಖ ಸುಖಗಳು ಹೇಳ್ಕೊಂಡೋದಾದರೆ ನಿಮ್ಮ ಮುಂದೆ ಮಾತ್ರ ಹೇಳ್ಕೋಬೇಕು. ಮನಸಾರೆ ಅರೆಸ್ಟ್ ಮಾಡಿ ಅಹೋರಾತ್ರ ನನ್ನ ಅಂತ ಕೇಳಿಕೊಂಡ. ಯಾಕಂದರೆ ಈ ರೀತಿ ದುಃಖಕ್ಕಿಂತ ಆ ದುಃಖ ಬೆಟರು, ಅರೆಸ್ಟ್ ಆಗೋದು ಬೆಟರು. ಯಾಕಂದರೆ ಇದು ಇದೊಂದು ಅತ್ಯಾಚಾರಿಯ ಮುಂದೆ ಅತ್ಯಾಚಾರಕ್ಕೊಳಗಾದ ಒಂದು ಹೆಣ್ಣನ್ನು ನಿಂದಿಸಿದಷ್ಟು ದುಃಖ ಆಯಿತು. ಯಾಕೆ ಅಹೋರಾತ್ರ ಪಕ್ಕದ ಮನೆಯ ಸೈಟು ನಮಗೆ ಕಿತ್ಕೊಂಡಿದ್ದಾರೆ ಅಂತ ಜಗಳ ಆಡಲಿಲ್ಲ, ಈ ರೀತಿ ಬರ್ಕೊಡ್ಲಿಕ್ಕೆ. ಇದೊಂದು ದೇಶಭಕ್ತಿಯ ಆಂದೋಲನ, ಇದನ್ನು ಜೂಜುಮುಕ್ತ ಆಂದೋಲನ ಅಂತ ಕರೆದ್ವಿ. 33 ಹೆಚ್ಚು ಲೆಕ್ಕವಿಲ್ಲದಷ್ಟು, ಲೆಕ್ಕಕ್ಕೆ ಸಿಗದಷ್ಟು ಆತ್ಮಹತ್ಯೆಗಳು ಕರ್ನಾಟಕದಲ್ಲಿ ನಡೆದು ಹೋಗಿವೆ. ಇವುಗಳ ವಿರುದ್ಧ ಅಹೋರಾತ್ರ ದನಿ ಎತ್ತಿದ. ಇವುಗಳ ವಿರುದ್ಧ ದನಿ ಎತ್ತುವಾಗ ಯಾವ್ಯಾವ ನಟರು ಇದಕ್ಕೆ ಜಾಹೀರಾತು ಕೊಟ್ಟಿದ್ದಾರೋ ಅವರನ್ನು ಚಟನಟರು ಅಂತ ಕರೆದ. ಬಿಗಿನಿಂಗಲ್ಲಿ ಅದೂ ಕರೀಲಿಲ್ಲ, ಅವರು ಸ್ಪಂದನೆ ಮಾಡಿದಾಗ ಮಾಡದೇ ಇದ್ದಾಗ ಚಟನಟರು ಅಂತ ಕರೆದಾಗ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಕಿಚ್ಚ ಸುದೀಪ್ ಅಭಿಮಾನಿಗಳು ಎಗರೆಗರೆ ಬಿದ್ದರು ಅಹೋರಾತ್ರನ ಮೇಲೆ. ಯಾವ ರೀತಿ? ಡೈರೆಕ್ಟಾಗಿ ಅಹೋರಾತ್ರನ ಮೇಲೆಲ್ಲ, ಅಹೋರಾತ್ರನ ಮನೆಯ ಹೆಣ್ಣು ಮಕ್ಕಳ ಮೇಲೆ. ಅದು ಯಾವ ಲೆವೆಲ್ಲು? ಅತ್ಯಾಚಾರದ ಕಾಮೆಂಟ್ರಿ ಇದ್ದಷ್ಟು ಕ್ರೌರ್ಯವಾಗಿತ್ತು ಅವನ ಕಾಮೆಂಟ್ಸು. ಅದಕ್ಕೆ ಅಹೋರಾತ್ರನಿಗೆ ಹೊಳೆದದ್ದು ಮತ್ತೊಂದು ವಿಚಾರ, ಸ್ತ್ರೀ ರಕ್ಷಾ. ಗೊತ್ತಿರೋ ವ್ಯಕ್ತಿಗೆ ಇಷ್ಟೊಂದು ಅನ್ಯಾಯವಾದರೆ ಇನ್ನು ಕಾಮನ್ ಮ್ಯಾನ್ ಹೆಣ್ಣು ಮಕ್ಕಳ ಗತಿ ಏನು ಅಂತ ಅವ್ರಿಗೋಸ್ಕರ ಸ್ತ್ರೀ ರಕ್ಷಾ ಹುಟ್ಟುಹಾಕಿ ನವ ಯುವಕರನ್ನು ಪ್ರಚೋದನೆ ಮಾಡಿ ಪ್ರೇರಣೆ ಮಾಡಿ ಎಲ್ಲ ನಾವು ಎದ್ದು ನಿಂತು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ 90% ಸ್ತ್ರೀ ನಿಂದನೆ ನಿಂತು ಹೋಗಿದೆ. ಇತ್ತೀಚೆಗೊಬ್ಬರು ನ್ಯೂಸ್ ಫೇಮಸ್ ರಿಪೋರ್ಟರು ಈ ಮಾತು ಹೇಳಿದ್ರು ಅಹೋರಾತ್ರನಿಗೆ. ಓಕೆ, ಈ ಕಿಚ್ಚ ಸುದೀಪ್ ಅಭಿಮಾನಿಗಳ ಹೆಣ್ಣ ನಿಂದನೆಗಳು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ. ಅಹೋರಾತ್ರ ಬರೆದದ್ದು ಓದಿದಾರಂತೆ, ಕಿಚ್ಚ ಸುದೀಪ್ ಅಭಿಮಾನಿಗಳು ಮಾಡಿ ಕಿಚ್ಚ ಸುದೀಪ್ ಸ್ಪಂದಿಸದೇ ಇರೋದನ್ನು ಇವರು ಓದಿಲ್ವಂತೆ. ತಮ್ಮ ಹೆಣ್ಣು ಮಕ್ಕಳಿಗೆ ಮಾತಾಡಿದ್ರೆ ಮಾತ್ರ ಈ ದುಃಖ ಗೊತ್ತಾಗೋದು. ಇಂತಹ ಘೋರ ಘಟನೆ ಇಂದು ನಡೆದು ಹೋಯಿತು. ಅಹೋರಾತ್ರ ಈಗಲೂ ಅರೆಸ್ಟ್ ಆಗಲು ಸಿದ್ಧವಾಗಿದ್ದಾನೆ. ಇದಕ್ಕೊಂದೇ ಒಂದು ನೋಡಿ ಹೆಂಗೆ ಬರೀತಾರೆ, ರೇ ಮುಂಬೈ ನಾಯಿ ಹೋಗು ನಿನ್ನ ಮಾತಿಗೆ ಇಲ್ಲಿ ಯಾರು ತಲೆ. ಈ ರೀತಿ ದಬ್ಬಾಳಿಕೆಯಲ್ಲಿದೆಯಾ ಕರ್ನಾಟಕ? ಕರ್ನಾಟಕ ಸರ್ವಾಧಿಕಾರದಲ್ಲಿದೆಯಾ ಹೇಳಿ? ಈ ರೀತಿ ಮಾತಾಡುವುದು ಲೆಕ್ಕವಿಲ್ಲವಂತೆ. ಮನೆಗೆ ನುಗ್ಗಿ ದಾಂಧಲೆ ಮಾಡಿದವರನ್ನ ದಂಡಿಸದೆ ದಾಂಧಲೆಗೊಳದಾದವರನ್ನ ದಂಡಿಸುವಂತಹ ಪರಿಸ್ಥಿತಿ ಬಂದಿದೆ. ಬ್ರಿಟಿಷ್ ಕಾಲದಲ್ಲಿ ಕ್ವಿಟ್ ಇಂಡಿಯಾ ಅಂತ ಕರೆದರೂ ಕೂಡ ಇಷ್ಟು ಅವಮಾನ ಮಾಡಿರಲಿಲ್ಲ, ಜೈಲಿಗೆ ಹಾಕಿದರು. ಇವನನ್ನು ಜೈಲಿಗೆ ಹಾಕಿ ತೃಪ್ತಿಯಾಗಿ ಹೋಗ್ತೀನಿ. ಸ್ವಾತಂತ್ರ್ಯ ಸಂಗ್ರಾಮದ ಟೈಮಲ್ಲಿ ನಮ್ಮ ತಾತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋರಾಡಿದರು ಅಂತ ಪ್ರೌಡಾಗಿ ಹೇಳಿಕೊಟ್ಟಾಗ ಆ ಜಾಗದಲ್ಲಿ ನಾನು ಇರಲಿಲ್ವಲ್ಲ, ತಾತನ ಟೈಮಲ್ಲಿ ಇರಲಿಲ್ವಲ್ಲ ಅಂತ ಒದ್ದಾಡ್ತಿದ್ದ ಅಹೋರಾತ್ರ. ಆ ಖುಷಿ ಖುಷಿಯಾಗಿ ಜೈಲಿಗೆ ಸೇರ್ತೀನಿ. ಈ ರೀತಿ ಅನ್ಯಾಯ ಖಂಡನೀಯವಾಗಿದೆ. ಗೆಳೆಯರೇ, ನೀವೇ ಅಹೋರಾತ್ರನೊಳಗಡೆ ಪರಕಾಯ ಪ್ರವೇಶ ಮಾಡಿ ನೋಡಿ. ಇದೊಂದು ಘೋರ, 22 ಲಕ್ಷ ಕಿಚ್ಚಾಭಿಮಾನಿಗಳ ಅಟ್ಯಾಕ್ಗೆ ಒಬ್ಬಂಟಿ ಅಹೋರಾತ್ರ ಎದೆಯೆತ್ತಿ ನಿಂತ. ಓಕೆ, ಸರ್ಕಾರ ಇವೆಲ್ಲ ಸಮಯಕ್ಕೆ ನ್ಯಾಯದ ಕಡೆ ಇರ್ಬೋದು ಅಂದ್ಕೊಂಡ್ರೆ ಇವತ್ತು ಅಹೋರಾತ್ರನನ್ನೇ ದಂಡಿಸ್ತು. ಆ A2 ಅಪರಾಧಿಯಾದ ಸಂತೋಷ್ ರೆಡ್ಡಿ ಇವತ್ತು ಫೇಸ್ಬುಕ್ಕಲ್ಲಿ ಬರೀತಾನೆ, ನಮಗೆ ಜಯವಾಯಿತು ಅಂತ. ಆ ವಿಡಿಯೋ ನೀವು ನೋಡಿದಿರಿ, ಯಾವ ರೀತಿ ಜಯವಾಯಿತು? ಇವಾಗ ಅಹೋರಾತ್ರ ಯಾವ ರೀತಿ ಮುಂದುವರಿಬೇಕು ಹೇಳಿ. ಅಹೋರಾತ್ರ ಸ್ವಂತ ಯುದ್ಧವಾಗಿದ್ದರೆ, ಜಟಾಪಟಿ ಯುದ್ಧವಾಗಿದ್ದರೆ ನಿಜವಾಗಲೂ ಇವೆಲ್ಲ ಫಾಲೋ ಮಾಡಬೇಕಾಗಿತ್ತು. ಯಾರಿಗೋಸ್ಕರ? ಜೂಜು ಮುಕ್ತ ಕರ್ನಾಟಕ, ಹೆಣ್ಣ ನಿಂದಕ ಮುಕ್ತ ಕರ್ನಾಟಕ ಮಾಡೋಕ್ಕೆ ಹೊರಟ ಅಹೋರಾತ್ರನಿಗೆ ಯಾಕೆ ಪ್ರೊಸೀಜರ್ಸ್? ಅನ್ಪಾರ್ಲಿಮೆಂಟ್ರಿ, ಅನ್ಸಿವಿಲೈಸ್ಡ್. ಒಂದೇ ಒಂದು ಅಹೋರಾತ್ರ ಬಳಸಿದ ಹೆಣ್ಣ ನಿಂದಕ ಶಬ್ದ ತೋರಿಸ್ಬಿಡಿ. ಹೆಣ್ಣ ನಿಂದನೆ ಮಾಡಿದವರನ್ನು ಕಾಲು ತೊಳೆದು ಪ್ರೀತಿಸಬೇಕೇನೋ?
ಒಬ್ಬರನ್ನು ಬಹುವಚನ ಬಳಸಬೇಕೇನೋ, ಬಹುಜನ ಇದ್ದರೆ ಮಾತ್ರ ಬಹುವಚನ. ಅದು ಮರ್ಯಾದೆ ಬಿಟ್ಟ ಹೆಣ್ಣ ನಿಂದನೆ ಮಾಡಿದವರನ್ನ ನಿಮ್ಮಲ್ಲಿ ಯಾರು ಅಂತ ಮಹಾಪುರುಷರಿದ್ದಾರೆ ಇವರನ್ನು ನೀವು ಬಹುವಚನದಲ್ಲಿ ಮಾತಾಡಿ ಗೌರವಿಸಲು? ಯೋಚನೆ ಮಾಡಿ, ಏನಿದು ನಡೀತಾ ಇದೆ? ಪುಟ್ಟ ಪುಟ್ಟ ಮಕ್ಕಳು, ಯುವಕರು ಹಾಳಾಗ್ತಾ ಇದ್ದಾರೆ ಕರ್ನಾಟಕದಲ್ಲಿ. ನೀವೇ ಹೇಳಿ, ಜೂಜು ಆಡುವುದು ತಪ್ಪ, ಜೂಜು ನಿಲ್ಲುವುದು ತಪ್ಪ, ಜೂಜು ನಿಲ್ಲಿಸುವುದು ಸರಿಯಲ್ಲವೇ? ನೀವು ಹೇಳ್ಬೋದು ನಮಗ್ಯಾಕೆ ಇದ್ರ ಕತೆ, ಜೂಜು ಆಡ್ತಾರೆ ಕಳ್ಕೋತಾರೆ ಅಂತ. ನಿಮಗೆ ಗೊತ್ತಾ, ಟೋಟಲ್ ಕರ್ನಾಟಕ ಲಾಸ್ ಆಗುತ್ತೆ, ಟೋಟಲ್ ಕರ್ನಾಟಕ ಬಡತನಕ್ಕೆ ಹೋಗುತ್ತೆ. ಯಾಕೆ? ಯಾಕಂದರೆ ನೋಡಿ, ನೀವು ಬಟ್ಟೆ ವ್ಯಾಪಾರಿ ಆಗಿರ್ಬೋದು, ನೀವು ಕಿರಾಣಿ ಅಂಗಡಿಯವರಾಗಿರ್ಬೋದು, ನೀವು ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು, ನೀವು ಆಟೋ ಡ್ರೈವರ್ ಆಗಿರ್ಬೋದು, ನಿಮ್ಮ ಒಂದು ವಿದ್ಯಮಾನಗಳು, ವ್ಯಾಪಾರಗಳು ನಡೆಯೋದು ಯಾವಾಗ ಹೇಳಿ? ಜನರ ಹತ್ರ ಹಣ ಇದ್ದಾಗ. ಜನ ಎಲ್ಲವನ್ನು ಜೂಜಲ್ಲಿ ಕಳೆದುಕೊಂಡು ಆ ಜೂಜಿನ ಹಣ ವಿದೇಶಗಳಿಗೆ ಹೋದ ನಂತರ ಹಣವಿಲ್ಲದ ಜನ ಉಪವಾಸವಿದ್ದು ನಿಮ್ಮ ಅಂಗಡಿಯಲ್ಲಿ ಏನೂ ಖರೀದಿಸೋದಿಲ್ಲ. ಕೊನೆಗೆ ನೀವೆಲ್ಲ ಅನುಭವಿಸ್ತೀರಿ. ಈ ವಿಚಾರಕ್ಕೆ ಅಡ್ಡ ನಿಂತು ಅಹೋರಾತ್ರ ಹೋರಾಡ್ತಿದ್ರೆ ಇವತ್ತು ಆರಕ್ಷಕರ ಕುರಿತು ಒಂದು ಹಾಡು ಬರೆದು ನಿಮಗೆ ಅರ್ಪಣೆ ಮಾಡಿದ್ದ ಅಹೋರಾತ್ರ, ಇಂದು ಅದೇ ಆರಕ್ಷಕರಿಂದ ದುಃಖಕ್ಕೊಳಗಾದ. ಆದರೆ ಯಾರ ಮೆಚ್ಚುಗೆ ಗಳಿಸಲು ಅಹೋರಾತ್ರ ಮಾಡ್ತಿಲ್ಲ. ಈ ಹೋರಾಟ ಬಿಡೋದಿಲ್ಲ, ಸಾಯುವ ತನಕ ಬಿಡುವುದಿಲ್ಲ. ಜೈಲು ಸೇರಿದ್ರೂ ಕಂಟಿನ್ಯೂ ಮಾಡ್ತಾನೆ ಅಹೋರಾತ್ರ. ಇದು ಏನಿದು? ನೀವೇ ಹೇಳಿ, ಜೂಜು ಮುಕ್ತ ಆಗಬೇಕಾ ಕರ್ನಾಟಕ ಬೇಡವಾ ಅಂತ? ಇದು ಸರಿಯಾ ಅಲ್ವಾ? ಮನೆಗೆ ನುಗ್ಗಿದ್ದು ನೀವೆಲ್ಲ ನೋಡಿದಿರಿ, ಮಹಜರಾಗಿದೆ. ನಮ್ಮ ಮನೆಯ ಮೇಲೆ ಮಾಡಿದ ದಾಳಿ ಮಹಜರಾಗಿದೆ. ಪೊಲೀಸ್ ಸ್ಟೇಷನಲ್ಲಿ ಅವರನ್ನು ಬಿಡಿಸಲು ಕಿಚ್ಚ ಸುದೀಪ ರೈಟ್ ಹ್ಯಾಂಡಾಗಿ ಜಾಕ್ ಮಂಜು ಬಂದಿದ್ರಂತೆ, ಬಂದಿದ್ರು. ಹಾಗಾದರೆ ಬಿಡಿಸಲು ಬರುವವರು ಕಳುಹಿಸದೇ ಇರುವರೇ? ಇಷ್ಟು ಇನ್ಫ್ಲೂಯೆನ್ಸ್ ಆಗಿ ಬಿಡಿಸುವವರು ಮಾಡಿಸದೇ ಇರ್ತಾರ? ಅದಕ್ಕೆ ಮೊದಲನೇ A1 ಆರೋಪಿಯಾಗಿ ಕಿಚ್ಚ ಸುದೀಪ್ ಹೆಸರನ್ನು ಪೊಲೀಸ್ ಕೇಳುವಿಕೆಯ ಗೌರವದಿಂದ ಕೈಬಿಡಲಾಗಿತ್ತು. A2 A3 ಆಯಿತು, ಇನ್ನು ಅಹೋರಾತ್ರ ಬೆಂಗಳೂರಿಗೆ ಬಂದರೆ ಹೆಣವಾಗಿ ಮರಳ್ತೀಯ ಅಂತ ಹೇಳಿದ್ರು ಇವರು. ಆದರೂ ಬೆಂಗಳೂರಿಗೆ ಬಂದ. ಯಾಕೆ ಬಂದ? ಆರಕ್ಷಕರ ಮೇಲಿನ ಗೌರವದಿಂದ ಬಂದ, ಕರ್ನಾಟಕ ಪೊಲೀಸ್ ರಕ್ಷಣೆ ಮಾಡುತ್ತೆ ಅನ್ನುವ ಗೌರವದಿಂದ ಬಂದ. ಆದರೆ ಇವತ್ತು ಆದ ಆಘಾತ, ಇನ್ನು ಯಾರು ರಕ್ಷಣೆ ಮಾಡದಿದ್ರೂ ಅಹೋರಾತ್ರ ಎಲ್ಲದಕ್ಕೂ ಸಿದ್ಧನಾಗ್ಬಿಟ್ಟಿದ್ದಾನೆ. ಫಸ್ಟು ಅಹೋರಾತ್ರನನ್ನು ಅರೆಸ್ಟ್ ಮಾಡಿ, ಯಾಕೆಂದರೆ ನಿಮ್ಮ ಪ್ರಕಾರ ಇವತ್ತು ನೀವು ಹೇಳಿದ್ರಲ್ಲ ಸಾಹೇಬ್ರೇ, ಅಹೋರಾತ್ರ ನೀನು ಮಾಡಿದ್ದು ತಪ್ಪು ಅಂತ, ತಪ್ಪಿದ್ರೆ ಅರೆಸ್ಟ್ ಮಾಡಿ. ಯಾಕೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನುವ ಪರಿಸ್ಥಿತಿ. ಒಂದು ದಿನವಾದರೂ ಆ ಮಹಾತ್ಮ ಗಾಂಧೀಜಿ ಇದ್ದ ಆ ಜೈಲು ನೋಡೋಣ, ಒಳ್ಳೆಯತನಕ್ಕೆ ಕಾಲರೆತ್ಕೊಂಡು ಜೈಲಿಗೆ ಹೋಗೋಣ. ಜೂಜು ನಿಲ್ಲಿಸಲು ಅಹೋರಾತ್ರ ಜೈಲಿಗೆ ಹೋದ ಅಂತ ಅನ್ನಿಸ್ಕೋತಾನೆ, ಗೌರವದಿಂದ ಅನ್ನಿಸ್ಕೋತಾನೆ. ತಿಲಕರು ಗೀತಾ ರಹಸ್ಯವನ್ನು ಬರೆದ ಜೈಲಿಗೆ ಹೋಗೋಣ, ಗೌರವರು ರಾಮಸ್ವಾಮಿ ಅಯ್ಯಂಗಾರು ರಾಮಾಯಣ ಬರೆದ, ಹೇಮಾವತಿ ಬರೆದ ಜೈಲಿಗೆ ಹೋಗೋಣ, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಗೋಪಾಲಕೃಷ್ಣ ಗೋಖಲೆ ಎಲ್ಲರೂ ನೋಡಿದ ಜೈಲಿಗೆ ಹೋಗೋಣ, ಭಗತ್ ಸಿಂಗ್ 65 ದಿವಸ ಉಪವಾಸವಿದ್ದು ನೇಣುಗಂಬವೇರಿದ ಜೈಲಿಗೆ ಹೋಗೋಣ, ಅಹೋರಾತ್ರ ಸರ್ವದ ಶತದ ಸಹಸ್ರದ ಜೈಲಿಗೆ ಹೋಗಲು ಸಿದ್ಧನಾಗಿದ್ದಾನೆ. ಒಳ್ಳೆಯ ವಿಚಾರಕ್ಕೆ ಈ ರೀತಿಯಾಗಿ ಕೊಲ್ಲುವುದು ಅಹೋರಾತ್ರನನ್ನು ಮಗುವಿನ ತಪ್ಪು ಮಾಡಿದ ಕಳ್ಳನನ್ನು ಬೈದಂಗೆ ಬೈಯುವುದ? ನಾನ್ ಸೆನ್ಸ್ ಅಹೋರಾತ್ರ, ನ್ಯೂ ಸೆನ್ಸ್ ಅಹೋರಾತ್ರ. ಹೇಳಿ ಗೆಳೆಯರೆ, ಇನ್ನು ಕಾಮನ್ ಮ್ಯಾನ್ ಯಾವ ರೀತಿ ಬಯಸ್ಕೋತಾ ಇದ್ದಾನೆ?
ಯಾವುದ್ರ ಮೇಲೆ ನಂಬಿಕೆ ಇಡಲಿ? ಯಾವ ರೀತಿ ನಿಮ್ಮಂಥ ಮನೆ ಹಾಳು ಮಾಡೋರಿಗೆ ಜೈಲಲ್ಲೂ ಜಾಗ ಇಲ್ಲ ಅಂತ ಬರೀತಾ ಇದ್ದಾನೆ ಒಬ್ಬ ಹುಡುಗ ತಿಮ್ಮರಾಜು. ಜೂಜು ನಿಲ್ಲಿಸುವುದು ಮನೆ ಹಾಳು ಮಾಡುವುದಾ? ಹೆಣ್ಣ ರಕ್ಷಣೆ ಮಾಡುವುದು ಮನೆ ಹಾಳು ಮಾಡುವುದಾ? ಹೇಳೋ, ಯಾವ ರೀತಿ ಇದು? ಏನಿದು ಜೂಜು? ಜನರ ಹಣ ಲೂಟು ಮಾಡುವುದಾ ಜೂಜು? ಇದು ಸಾಲ್ತಾ ಇಲ್ಲ, ಇದು ದುಃಖಕರವಾಗಿದೆ. ಇನ್ನು ನಾವು 107 ವಿಚಾರಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಕರೆದು ನಾವು ಅರ್ಹರೇ ಅಲ್ಲದಿದ್ದರೂ, ನಾವು ಅಟ್ಯಾಕ್ ಮಾಡದೇ ಇದ್ದರೂ, ನಾವು ಯಾವುದೇ ಒಂದು ರೀತಿಯ ಸಾಮಾಜಿಕ ಅಶಾಂತಿಯನ್ನು, ಸಾಮಾಜಿಕ ಆಸ್ತಿ ನಷ್ಟವನ್ನು ಮಾಡದಿದ್ದರೂ ನಮ್ಮನ್ನು ಬಾಂಡ್ ಬರೆಸ್ಕೊಳ್ಳಲು ಮುಂದಾಗಿದ್ದು ಇದು ನಮಗೆ ಅದು ಇನ್ಫಾರ್ಮ್ ಮಾಡಿದೆ. ಸುಮ್ಮನೆ ನಿಮ್ಮ ಪ್ರೆಸೆನ್ಸ್ ಬೇಕು ಅಂತ ಕರೆದು ಹೀಗೆ ಮಾಡಿದ್ದು, ಇದರಿಂದ ನಾವು ತಿರಸ್ಕರಿಸುತ್ತಿದ್ದೇವೆ. ಪರಮೇಶ್ವರನನ್ನು, ಪೂರ್ವಜರನ್ನು ನೆನೆಸಿ ಹೇಳಿ ತಿರಸ್ಕರಿಸುತ್ತಿದ್ದೇವೆ. ಮುಂದೆ 107 ವಿಚಾರಕ್ಕೆ ದಯವಿಟ್ಟು ಕರೆಯುವುದು ಬೇಡ. ಇನ್ನು ಏನಿದ್ದರೂ ನ್ಯಾಯಾಲಯ ಕರೆದಾಗ ಮಾತ್ರ ಅಹೋರಾತ್ರ ಬರ್ತಾನೆ ಆ FIR ವಿಚಾರವಾಗಿ. ಧನ್ಯವಾದ. ಮತ್ತೆ ಮತ್ತೆ ಮನಸ್ಸಿನ ಭಾವನೆಗಳನ್ನು ನಮ್ಮ ದೇಶದ ರಾಜರುಗಳಾದ ಪ್ರಜೆಗಳಾದ ನಿಮ್ಮಲ್ಲಿ ಅಹೋರಾತ್ರನ ಅನುಜೇಯರಾದ ನಿಮ್ಮಲ್ಲಿ ಹೇಳಿಕೊಳ್ಳಲು ಮತ್ತೆ ಮತ್ತೆ ಬರ್ತಾನೆ ಅಹೋರಾತ್ರ. ಧನ್ಯವಾದ ಅಹೋರಾತ್ರ.